ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಈ ಒಂದು ಅಪರ್ಚುನಿಟಿ ರೀಸೆಂಟ್ ಆಗಿ ರಿಲೀಸ್ ಮಾಡಿರುವ ಕಂಪನಿ ನೇಮ್ ಬಂದು ಕಾನ್ಸೆಂಟ್ರಿಕ್ಸ್ ಅನ್ನೋ ಕಂಪನಿ. ಕಾನ್ಸೆಂಟ್ರಿಕ್ಸ್ ಅಲ್ಲಿ ಟೋಟಲ್ ಆಗಿ 4 ಜಾಬ್ ರೋಲ್ಸ್ ನೇಮ್ ಬಂದು ಕಸ್ಟಮರ್ ಸಪೋರ್ಟ್ ವಾಯ್ಸ್ ಅಂಡ್ ನಾನ್ ವಾಯ್ಸ್ ಪ್ರೋಸೆಸ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ ವಾಯ್ಸ್ ಪ್ರೋಸೆಸ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ ನಾನ್ ವಾಯ್ಸ್ ಪ್ರೋಸೆಸ್. ಟೋಟಲ್ ಆಗಿ 4 ಜಾಬ್ ವೇಕೆನ್ಸಿಗೆ ರಿಲೀಸ್ ಮಾಡಿದ್ದಾರೆ. ಒಂದು ಮೇನ್ ಥಿಂಗ್ ಏನು ಅಂದ್ರೆ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ. ಈ ಒಂದು ಜಾಬ್ ರೋಲ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಲೈಕ್ 12th ಪಾಸ್ ಡಿಪ್ಲೊಮೋ ಯುಜಿ ಅಂಡ್ ಪಿಜಿ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರು ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದು. ಅಂಡ್ ನೀವು ಯಾವ ಸ್ಟ್ರೀಮ್ ಅಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರು ಪರವಾಗಿಲ್ಲ, ನೀವು ಅಪ್ಲೈ ಮಾಡಬಹುದು. ಆಕ್ಚುಯಲ್ ಆಗಿ ಕಾನ್ಸೆಂಟ್ರಿಕ್ಸ್ ಕಂಪನಿ ಬಂದು ಒಂದು ಎಂಎನ್ಸಿ ಕಂಪನಿ. ಇವರು ಡಿಫ್ರೆಂಟ್ ಡಿಫ್ರೆಂಟ್ ಕಂಪನೀಸ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ, ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್, ಊಬರ್. ಈ ರೀತಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ನಾವು ಈ ಒಂದು ಜಾಬ್ ರೋಲ್ ಅಲ್ಲಿ ಕಾನ್ಸೆಂಟ್ರಿಕ್ಸ್ ಅವರ ಕ್ಲೈಂಟ್ಸ್ ನ ನಾವು ಮ್ಯಾನೇಜ್ ಮಾಡಬೇಕು. ಲೈಕ್ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ನೀವು ತಕ್ಷಣ ರಿಸಾಲ್ವ್ ಮಾಡಬೇಕು. ಅದು ನಿಮ್ಮ ಇಮೇಲ್ಸ್ ಆರ್ ನಿಮ್ಮ ಫೋನ್ ನಂಬರ್ ಇಂದ ನೀವು ಹ್ಯಾಂಡಲ್ ಮಾಡಬೇಕು. ಒನ್ಸ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಆನ್ಲೈನ್ ಅಸೆಸ್ಮೆಂಟ್ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಅಸೆಸ್ಮೆಂಟ್ ಕೂಡ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲೇ ಹ್ಯಾಂಡಲ್ ಮಾಡಬಹುದು. ಸೊ ನಿಜವಾಗ್ಲೂ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳಬಹುದು. ಸೊ ಮಿಸ್ ಮಾಡದಂಗೆ ಅಪ್ಲೈ ಮಾಡಿ. ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಜಾಬ್ ಗೆ ಬೇಕಾಗಿರುವ ಪ್ರತಿಯೊಂದು ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಇಂತ ಮೊದಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ವಿಡಿಯೋಗೆ ಲೈಕ್ ಅಂಡ್ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋಗೆ ಹೋಗೋಣ. ಓಕೆ, ಇದು ಕಾನ್ಸೆಂಟ್ರಿಕ್ಸ್ ಅವರ ಕೆರಿಯರ್ ಪೇಜ್. ಇಲ್ಲಿ 3rd ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಬೈ ರಿಜಿಸ್ಟ್ರೇಷನ್ ಟುಡೇ ಯು ಆರ್ ಕಮಿಟೆಡ್ ಟು ಟೇಕ್ ಎ ರೆಕಾರ್ಡೆಡ್ ಆನ್ಲೈನ್ ಅಸೆಸ್ಮೆಂಟ್ ವಿತ್ ಒನ್ ಆಫ್ ಅವರ್ ವರ್ಚುವಲ್ ರೆಕ್ಯೂಟರ್ ಟು ಆಕ್ಸೆಸ್ ಯುವರ್ ಸೂಟಬಿಲಿಟಿ ಫಾರ್ ಅ ರೋಲ್ ವಿತ್ ಅಸ್. ದಿಸ್ ಇಂಟರ್ವ್ಯೂ ಕ್ಯಾನ್ ಐದರ್ ಬಿ ಟೇಕನ್ ಇಮಿಡಿಯೇಟ್ಲಿ ಆರ್ ಟೈಮ್ ಕನ್ವಿನಿಯಂಟ್ ಟು ಯು. ಸೊ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ, ಒನ್ಸ್ ನೀವು ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ತಕ್ಷಣ ನಿಮ್ಗೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಅವ್ರು ನಿಮಗೇನಾದ್ರೂ ಸೂಟಬಲ್ ಆಗಿಲ್ಲ ಅಂದ್ರೆ ನೀವು 2 ಡೇಸ್ ಗ್ಯಾಪ್ ಬಿಟ್ಕೊಂಡು ಕೂಡ ನೀವು ಅಸೆಸ್ಮೆಂಟ್ ನ ಪಾಸ್ ಮಾಡಬಹುದು. ನೆಕ್ಸ್ಟ್ ನೀವು ಅಸೆಸ್ಮೆಂಟ್ ನ ಪಾಸ್ ಮಾಡಿದ ತಕ್ಷಣ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಒನ್ಸ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಕಾನ್ಸೆಂಟ್ರಿಕ್ಸ್ ಅವರ ಕಂಪನಿ ಕಡೆಯಿಂದ ನಿಮಗೆ ಇಮೇಲ್ ಬರುತ್ತೆ. ಸೊ ನೀವು ಮೊಬೈಲ್ ಫೋನ್ ನ ಯೂಸ್ ಮಾಡಿಕೊಂಡು ಕೂಡ ನೀವು ಅಸೆಸ್ಮೆಂಟ್ ನ ಅಟೆಂಡ್ ಮಾಡಬಹುದು. ಇಲ್ಲಿ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಸಪರೇಟ್ ಸಪರೇಟ್ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಲಿಂಕ್ ನ ಯೂಸ್ ಮಾಡಿಕೊಂಡು ಎಸ್ ಕಲ್ಚರ್ ಆಪ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಅಸೆಸ್ಮೆಂಟ್ ನ ನಿಮ್ಮ ಫೋನ್ ಅಲ್ಲೇ ಹ್ಯಾಂಡಲ್ ಮಾಡಬಹುದು. ಸೊ ನಿಮ್ಮ ಹತ್ರ ಏನಾದ್ರೂ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಇದ್ರೆ ಅದಕ್ಕೆ ಬೇರೆ ಲಿಂಕ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಓಕೆ, ಕಮಿಂಗ್ ಬ್ಯಾಕ್ ಟು ದ ರಿಜಿಸ್ಟ್ರೇಷನ್. ಸೊ ಫಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು, ಲೈಕ್ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ನೆಕ್ಸ್ಟ್ ನಿಮ್ಮ ವ್ಯಾಲಿಡ್ ಫೋನ್ ನಂಬರ್, ನೆಕ್ಸ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್, ನೆಕ್ಸ್ಟ್ ನಿಮ್ಮ ವ್ಯಾಲಿಡ್ ಇಮೇಲ್ ಐಡಿ, ನೆಕ್ಸ್ಟ್ ಆಧಾರ್ ನಂಬರ್, ನೆಕ್ಸ್ಟ್ ನಿಮ್ಮ ವೆರಿಫೈ ಆಧಾರ್ ನಂಬರ್, ನೆಕ್ಸ್ಟ್ ಡೂ ಯು ಹ್ಯಾವ್ ಈ ಆಧಾರ್ ಅಂತ ಕೇಳ್ತಿದ್ದಾರೆ, ನೆಕ್ಸ್ಟ್ ಡೂ ಯು ಹ್ಯಾವ್ ಪಾನ್ ಕಾರ್ಡ್. ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ನ ಎಂಟರ್ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್, ನೆಕ್ಸ್ಟ್ ಸ್ಟೇಟ್ ಸಿಟಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ಆರ್ ಯು 18 ಇಯರ್ ಆರ್ ಓಲ್ಡರ್ ಅಂತ ಕೇಳ್ತಿದ್ದಾರೆ. ನೀವೇನಾದ್ರೂ 18 ಪ್ಲಸ್ ಆಗಿದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರಿಫರ್ಡ್ ವರ್ಕ್ ಲೊಕೇಶನ್ ಅಲ್ಲಿ ಬ್ಯಾಂಗ್ಳೂರ್ ಅಂತ ಮೆನ್ಷನ್ ಮಾಡಿ. ಆಕ್ಚುಯಲ್ ಆಗಿ ಹೇಳಬೇಕು ಅಂದ್ರೆ ಇದು ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್. ಅವರ ಫಾರ್ಮಾಲಿಟೀಸ್, ಇವರು ಲೊಕೇಶನ್ ನ ಕೇಳ್ತಿದ್ದಾರೆ. ನೆಕ್ಸ್ಟ್ ವಿಲ್ಲಿಂಗ್ ಟು ರಿಲೊಕೇಟ್ ಅಲ್ಲಿ ಮರಿದಂಗೆ ಎಸ್ ಅಂತ ಚೂಸ್ ಮಾಡಿ. ಬಿಕಾಸ್ ನೀವೇನಾದ್ರೂ ನೋ ಅಂತ ಚೂಸ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆ ಇದೆ. ಈ 3 ಫೀಲ್ಡ್ ಕೂಡ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ, ನೀವು ಯಾವ ಚೇಂಜಸ್ ಕೂಡ ಮಾಡಂಗೆ ಇಲ್ಲ. ನೆಕ್ಸ್ಟ್ ನಿಮಗೆ ಶಿಫ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡಕ್ಕೆ ಆಗುತ್ತಾ ಅಂತ ಕೇಳ್ತಿದ್ದಾರೆ, ಇಲ್ಲಿ ಮರಿದಂಗೆ ಎಸ್ ಅಂತ ಚೂಸ್ ಮಾಡಿ. ನೆಕ್ಸ್ಟ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ 12th ಪಾಸ್ ಡಿಪ್ಲೊಮೋ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಅಂತ ಕೇಳ್ತಿದ್ದಾರೆ, ಇದರಲ್ಲಿ ನಿಮ್ಮ ಗ್ರಾಜುಯೇಷನ್ ಚೂಸ್ ಮಾಡಿ. ನೆಕ್ಸ್ಟ್ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಫ್ರೆಷರ್ಸ್ ಆಗಿದ್ರೆ 0 to 6 months ಅಂತ ಮೆನ್ಷನ್ ಮಾಡಿ. ನಿಮಗೆ ಏನಾದ್ರೂ ಇನ್ನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೋಸೆಸ್ ಅಪ್ಲೈ ಫಾರ್ ಗೆ ನಿಮಗೆ ಅವಾಗ್ಲೇ ಹೇಳ್ದಂಗೆ 4 ಜಾಬ್ ರೋಲ್ಸ್ ಗೆ ವೇಕೆನ್ಸಿ ರಿಲೀಸ್ ಮಾಡಿದ್ದಾರೆ. ನಿಮಗೆ ಸೂಟಬಲ್ ಆಗಿರುವ ಜಾಬ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಟೆಕ್ನಿಕಲ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಿದ್ದಾರೆ, ಇದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಹತ್ರ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಪ್ಲೀಸ್ ಲಿಸ್ಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಪೀಕ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಮರಿದಂಗೆ ಕನ್ನಡನ ಎಂಟರ್ ಮಾಡಿ. ಅಂಡ್ ನಿಮಗೆ ಯಾವ್ದನ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ರು ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೀವೇನಾದ್ರೂ ಯಾವ್ದನ ಫಾರಿನ್ ಲ್ಯಾಂಗ್ವೇಜ್ ಕೋರ್ಸಸ್ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡೂ ಯು ಹ್ಯಾವ್ PF ಅಕೌಂಟ್ ನಂಬರ್ ಅಂತ ಕೇಳ್ತಿದ್ದಾರೆ, ಇದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆನ್ಷನ್ ಮಾಡಿ. ಫೈನಲ್ ಆಗಿ ಕ್ಯಾಪ್ಚನ ಎಂಟರ್ ಮಾಡಿ ಅಂಡ್ ಟಿಕ್ ಬಾಕ್ಸಸ್ ಮೇಲೆ ಎಲ್ಲ ಟಿಕ್ ಮಾಡಿ. ಇದು ಜಸ್ಟ್ ಫಾರ್ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರೋಸೆಸ್ ಗೆ ಅಷ್ಟೇ. ನೆಕ್ಸ್ಟ್ ನೀವೇನಾದ್ರೂ ಆನ್ಲೈನ್ ಅಸೆಸ್ಮೆಂಟ್ ನ ಇವಾಗ
ಇಮಿಡಿಯೇಟ್ ಆಗಿ ಈಸಿ ಇದೆ. ಅಂಡ್ ನೀವು ಈ ಒಂದು ಆನ್ಲೈನ್ ಅಸೆಸ್ಮೆಂಟ್ ನ ವಿತಿನ್ 30-45 ಮಿನಿಟ್ಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬಹುದು ಆರಾಮಾಗಿ. ಅಂಡ್ ಇದು ಒಂದು ಸೂಪರ್ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ಕಾನ್ಸೆಂಟ್ರಿಕ್ಸ್ ಅವರ ಕಂಪನಿ ಕಡೆಯಿಂದ. ಸೊ ಮಿಸ್ ಮಾಡ್ದಂಗೆ ಎಲ್ಲರೂ ಅಪ್ಲೈ ಮಾಡಿ. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.